ಒಂದು ಶುಭ ದಿನ ನನಗಂತೂ. ಯಾಕೆಂತಂದ್ರೆ ಕೃಷ್ಣಾನಂದ ಜಿ ಇದ್ದಾಗ ಪತ್ರಿಜಿಯವ್ರನ್ನ ಅವ್ರನ್ನ ಪಕ್ಕದಲ್ಲಿ ಕುಂಟಿಸಿದಾಗ ನಾನು ಸೂರ್ಯ ಚಂದ್ರ ಅಂತ ಇದ್ದೆ. ಇವತ್ತು ಅಂತಹದ್ದು ಒಂದು ಕೆಲಸ ನಡೆದಿದೆ, ಇಲ್ಲೊಂದು ಸೂರ್ಯ ಅಲ್ಲೊಂದು ಚಂದ್ರ ಸೇರಿಸ್ತಾ ಇರ್ತೀನಿ ಅವಾಗ. ಇದು ನಮಗೊಂದು ಶುಭ ದಿನ ಅಂತ ನನ್ನ ಅನಿಸಿಕೆ. ನಾನು ಇಷ್ಟೊತ್ತು ಏನು ಹೇಳಬೇಕು ಅಂತಿದ್ದೆ ಅದೆಲ್ಲ ಪ್ರೇಮ್ ಕುಮಾರ್ ಜಿ ಆಗಲೇ ಹೇಳ್ಬಿಟ್ಟಿದ್ದಾರೆ. ನಮ್ಮದು ಮೇ ತಿಂಗಳ 8ನೇ ತಾರೀಕಿಂದ 14ನೇ ತಾರೀಕಿವರೆಗೂ ಕರ್ನಾಟಕ ಧ್ಯಾನ ಮಹಾಚಕ್ರ ನಂಬರ್ 1 ನಡೀತಾ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಗೊತ್ತಿರೋ ವಿಷಯ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಆ ಒಂದು ಕಾರ್ಯಕ್ರಮಕ್ಕೆ ತಕ್ಕ ರೀತಿಯಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಪ್ರೋಗ್ರಾಮನ್ನು ಸೇರಿಸಿದ್ದೀವಿ. ಈ ಬಸವ ಸಮಿತಿ ಸಹಯೋಗದಲ್ಲಿ ಮಾತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಪ್ರೋಗ್ರಾಮನ್ನು ಒಂದು ಹೆಡ್ಡಿಂಗ್ ಹಾಕೊಂಡಿದ್ದೀವಿ. ಇಲ್ಲಿ 9ನೇ ತಾರೀಕು 8ನೇ ತಾರೀಕು ಅದು ಪ್ರಾರಂಭೋತ್ಸವ ಇರುತ್ತೆ, ಮುಗಿಯುತ್ತೆ. ಅವತ್ತು 9ನೇ ತಾರೀಕು ಬೆಳಗಿಂದ ಪ್ರಾರಂಭವಾಗುತ್ತೆ. ಆವತ್ತು ದಾರ್ಶನಿಕರ ದರ್ಶನ ಅಂತ ಒಂದು ಹೆಡ್ಡಿಂಗ್ ಹಾಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ತಕ್ಕ ರೀತಿಯಲ್ಲೇ ನಾವು ಅತಿಥಿಗಳನ್ನು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇದ್ದಾರೆ, ಒಬ್ಬನ್ನ ಕರ್ತಾ ಇರ್ತೀವಿ. 10ನೇ ತಾರೀಕು ವಿಶ್ವಮಾನವದ ತತ್ವ ಅಂತ ಮಾಡಿದ್ದೀವಿ. ಅವತ್ತು ಸ್ವಾಮಿ ವಿವೇಕಾನಂದರು ಮತ್ತು ರಾಷ್ಟ್ರಕವಿ ಕುವೆಂಪುರವರ ತತ್ವಾದರ್ಶಗಳು ಅನ್ನುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ವಿಷಯವನ್ನು ವಿಮರ್ಶೆ ಮಾಡಲಿಕ್ಕೆ ಹೇಳಲಿಕ್ಕೆ ಅದರ ಮೇಲೆ ಪ್ರವಚನ ಮಾಡಲಿಕ್ಕೆ ಅಂತಹ ವ್ಯಕ್ತಿಗಳನ್ನು ಅದಕ್ಕೆ ಕೊಡ್ತಾ ಇದ್ದೀವಿ, ಆ ದಿನ ಕೊಡ್ತಾ ಇದ್ದೀವಿ. 11ನೇ ದಿನವಂತೂ ಮಹಿಳಾ ದಿನೋತ್ಸವ ಅಂತ ಒಂದು ಮಾಡಿದ್ದೀವಿ. ಅದರಲ್ಲಿ ವಿವಿಧ ದೇಶಗಳಲ್ಲಿ ಹಾಗೂ ಕಾಲಘಟ್ಟಗಳಲ್ಲಿ ಮಹಿಳಾ ಆಧ್ಯಾತ್ಮಿಕ ಆಂದೋಲನಗಳು ಏನೇನು ನಡೆದಿದೆ ಅದರ ವಿಷಯವನ್ನು ಕೂಡ ನಾವು ಎಲ್ಲರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. 12ನೇ ತಾರೀಕು ಅಹಿಂಸಾ ಪಾಲನೆ ಮತ್ತು ಸಸ್ಯಾಹಾರಿ ಜೀವನ ಕ್ರಮದ ವಿವಿಧ ನೆಲೆಗಳು ಅಂತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಸ್ಯಾಹಾರಿಯ ಪ್ರಭಾವ ಎಂತಹದು, ಅದು ಧ್ಯಾನಕ್ಕೆ ಯಾವ ರೀತಿಯಲ್ಲಿ ಸಹಕಾರ ಕೊಡುತ್ತೆ ಅಂತಕ್ಕಂಥ ವಿಷಯಗಳನ್ನೆಲ್ಲವನ್ನು ಕೂಡ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಮಹಾತ್ಮರಿಂದ ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೀವಿ. 13ನೇ ತಾರೀಕು ನವಯುಗದ ಆಧ್ಯಾತ್ಮಿಕತೆ ಅಂತ ಬಂದಿದ್ದೀವಿ. ವಿಶ್ವದ ಆಧ್ಯಾತ್ಮಿಕ ಉನ್ನತ ವ್ಯಕ್ತಿಗಳು ಮತ್ತು ಅದರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅಂತಕ್ಕಂತಹ ವಿಷಯವನ್ನು ಕುರಿತು ಮಹಾತ್ಮರು ಮಾತಾಡಿದ್ದಾರೆ. ಇನ್ನು 14 ತಮಗೆಲ್ಲ ಗೊತ್ತಿದ್ದ ಹಾಗೆ 14ನೇ ತಾರೀಕು ಬೌದ್ಧ ಪೂರ್ಣಮಿ. ಆವತ್ತು ಬುದ್ಧನ ತತ್ವದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಆವತ್ತು ಬುದ್ಧನ ತತ್ವಾದರ್ಶಗಳು ಮತ್ತು ಜೀವನ ಸಂದೇಶಗಳು ಅಂತಕ್ಕಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೀಬೇಕಾದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲೂ ಕೂಡ ಕೈ ಎತ್ತಿದ್ರೆ ಸಾಕು, ಸರಾಗವಾಗಿ ನಡೆದೋಗ್ಬಿಡ್ತದೆ. ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು ಈ ಜನನ ನೋಡಿ. ಎಲ್ಲರೂ ಇದ್ರಲ್ಲಿ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀನಿ.